ಈಗ ಒಂಥರ ಯಾವುದೇ ಗಾಡಿ ಕೆಟ್ಟೋದ್ರೆ ಅದು ರೆಡಿ ಮಾಡಬೇಕು ಅಂದ್ರೆ ಜಾಕ್ ಬೇಕೇ ಬೇಕು. ಈ ವ್ಯಕ್ತಿ ಯಾವತ್ತೂ ಅಷ್ಟೇ, ಕಷ್ಟಗಳಿರುವಂಥವರಿಗೆ ಅಥವಾ ಯಾವುದೇ ಸ್ನೇಹಿತರಿರ್ಬೋದು, ಅವನು ಅಲ್ಲಿ ನಿಂತು ಆ ಕೆಲಸವನ್ನು ಮುಗಿಸುವವರೆಗೆ ಅವ್ರ ಜೊತೆಗಿದ್ದು ಅವ್ರ ಜೊತೆ ತಾನು ಒಬ್ಬ ಅಂತಾಗಿ ಇರುವಂಥ ಒಬ್ಬ ವ್ಯಕ್ತಿ ನನ್ನ ಒಳ್ಳೆಯ ಸ್ನೇಹಿತ ಜಾಕ್ ಮಂಜು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊತೇನೆ. ಇವತ್ತು ವಿಕ್ರಾಂತ್ ರೋಣದ ನಿರ್ಮಾಪಕರು, ಆದರೆ ಸೂರಪ್ಪ ಬಾಬು ಅವರಿಗೆ ಹೆಗಲು ಕೊಟ್ಟು ಈ ಇಡೀ ಒಂದು ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಸುದೀಪ್, ಮಂಜು ಮತ್ತು ಇನ್ನೂ ಹಲವಾರಿದ್ದಾರೆ, ಅವರೆಲ್ಲರೂ ಸೇರಿ ಈ ಸಿನಿಮಾದ ಅಂದರೆ ಒಂದು ಚಿತ್ರೋದ್ಯಮ ಇದೆಯಲ್ಲ, ಆ ಚಿತ್ರೋದ್ಯಮದಲ್ಲಿ ಹೇಗೆ ಹೆಗಲು ಕೊಡಬೇಕು ಅಂತ ತೋರಿಸಿದಂಥ ವ್ಯಕ್ತಿಗಳು, ಅದರಲ್ಲಿ ನಮ್ಮ ಜಾಕ್ ಮಂಜು ಅವರು. ಜಾಕ್ ಅನ್ನೋ ತುಂಬ ಒಳ್ಳೆಯ ಪದ ನಿನ್ನ ಜೀವನದಲ್ಲಿ ಸೇರಿದೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಮಾತಾಡು ಅದರಲ್ಲೇ, ಹೇಳು ಅದನ್ನ ಹೇಳಪ್ಪ. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ವಂದನೆಗಳು. ಈ ಒಂದು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕ 3 ವರ್ಷಗಳಿಂದ ಕಷ್ಟಪಟ್ಟು ಸಿನಿಮಾ ಮಾಡಿ ತೊಂದರೆಯಲ್ಲಿದ್ದಂಥ ಸಮಯದಲ್ಲಿ ನಾನೂ ಒಬ್ಬ ನಿರ್ಮಾಪಕನಾಗಿ ಆ ತೊಂದರೆಗಳನ್ನು ಅರಿತು ಅವ್ರ ಜೊತೆಗೂಡಿ ನಾನು, ನಮ್ಮ ಸ್ನೇಹಿತರಾದಂಥ ಸೈಯದ್ ಸಲಾಂ ಹಾಗೂ ಇನ್ನೂ ಭಾಳಷ್ಟು ಜನ ಈ ಒಂದು ಚಿತ್ರದ ಬಿಡುಗಡೆಯ ಸಂಕಟವನ್ನು ನೆರವೇರಿಸಲು ನಾವೆಲ್ಲರೂ ಸಾಥ್ ಕೊಟ್ಟಿದ್ದೇವೆ. ಆ ಸಾಥ್ ಕೊಟ್ಟಿದ್ದಕ್ಕಂತೆ ಈ ಸಿನಿಮಾ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಓಪನಿಂಗ್ ತಗೊಂಡು ಜನಮೆಚ್ಚುಗೆಯನ್ನು ಪಡೆದು ಮಹಿಳಾ ಪ್ರೇಕ್ಷಕರನ್ನು ಆಕರ್ಷಿಸಿ ಇವತ್ತು ಥಿಯೇಟ್ರಿಗೆ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಂದು ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುವಂಥ ಚಿತ್ರಗಳಿಗೂ ಕೂಡ ಇದು ಒಂದು ನಾಂದಿ ಹಾಡಿದೆ. ಈ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇರೋದು ಭಾಳ ಸಂತೋಷ ಆಗ್ತದೆ, ಚಿತ್ರೋದ್ಯಮಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಮೊದಲೇ ಹೇಳಿಬಿಟ್ರು ಅವರು, ನಾನು ಒಂದು ನಿಮಿಷ ಇರಿ, ಪ್ರೊಡ್ಯೂಸರಿಗೆ ಪ್ರೊಡ್ಯೂಸರೇ ಬರಬೇಕು ಅಂತ. ಇದಕ್ಕೊಂದು ಮ್ಯೂಸಿಕ್ ಹಾಕ್ರಪ್ಪ ಬಾಬು ಸರ್ ಬರೋದಕ್ಕೆ. ಒನ್ ಬ್ಯಾಲಮ್ ಪ್ರೋನ ಸರ್ ಫ್ರೈಸ್ ಹಿಸ್ ಆನಂಗೋ ರಸ್ ಫೈಲ್ ಫರ್ ಸೂರಪ್ಪ ಬಾಬು ಈ ಓ. ದಯವಿಟ್ಟು ಸಲಾಮಣ್ಣ ಗಂಗಾಧರ್ ವೇದಿಕೆಗೆ ಬರಬೇಕು. ಹಾಂ ಬನ್ನಿ ಗಂಗಾಧರ್, ಸ್ವಲ್ಪ ಬೇಗ ಬನ್ನಿ, ನೀವು ಹಿಂದೆ ಇದ್ದೀರಾ. ಪೆಗ್ಗೆಗೆ ಏನನ್ನ ಹಾಕೊಂಡ್ಬಿಟ್ರೆ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ, ಅವರು ಓಲಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಂಗಾಧರ್, ಗಂಗಾಧರ್ ಜಿ ಬನ್ನಿ ಸರ್, ಬೇಗ ಬನ್ನಿ. ಇಲ್ಲ ಬನ್ನಿ ಬನ್ನಿ. ಬಂದ್ರ ಇಲ್ಲಿ ಇನ್ನೊಂದು ಸರಿ ಕರ್ಸೋಣ, ತೊಂದರೆ ಇಲ್ಲ. ಅವ್ರು ಮತ್ತೆ ನೀವು ಇದ್ದೀರೀಗ ನಮ್ಮ ಜೊತೆ, ನೀವು ಇಲ್ಲೇ ನಿಂತ್ಕೊಳ್ಬೇಕೀಗ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.